ಯಾಕೆ ಸಿಂಹರಾಜನು
ಕೆಳಕ್ಕೂದಕ್ಕೆ ಕುರಿಯ ಮರಿದು ಹೋಯ್ತಾದ್ರೆ ಪರಿಣಾಮ ಏನಾಗ್ತದೆ? ಮತ್ತೆ ಹೋದೀತು. ನಾವೆಲ್ಲ ಸಿಂಹದ ಮರಿಗಳು, ಅವರು ಕುರಿ ಮರಿಗಳು. ನಮ್ಮನ್ನು ಕೆಳಗಿದ್ದರ ಪರಿಣಾಮ ಇದನ್ನು ನೋಡ್ತೇನೆ. ಜೊತೆಗೆ ಕೋಟನ ಕುವರನ ಕುಟಿಲತ ಏನು ಇದನ್ನು ಕಾಂಬೆ ಗುರುಗಳು. ನಮ್ಮ ದ್ರೋಣಾಚಾರ್ಯರು ಬಲಿದಂತಹ ಚಕ್ರವ್ಯೂಹ, ಅದರಲ್ಲಿರುವಂತಹ ವೀರರು, ಕೃಪರು, ಕೌರವನು, ಕರ್ಣನು, ದುಶ್ಯಾಸನನು, ಸೈಂಧವನು ಮೊದಲಾದವರೆಲ್ಲ ಒಂದಾಗಿದ್ದಾರೆ. ಅವರು ಒಂದಾದದ್ದು ಹೇಗಾಗಿದೆ ಗೊತ್ತೇ? ಹೇಗಾಯ್ತು? ನವಗ್ರಹಗಳು ಒಂದಾದಂತೆ. ವ್ಯಕ್ತಿಯೊಬ್ಬನ ಜನ್ಮ ರಾಶಿಯಲ್ಲಿ ನವಗ್ರಹಗಳು ಒಂದಾಯ್ತು ಅಂತ ಆದ್ರೆ ಆ ವ್ಯಕ್ತಿ ಬದುಕುವುದಕ್ಕೆ ಸಾಧ್ಯ ಉಂಟೆ ಮಗನೇ? ಸ್ವಲ್ಪ ಕಷ್ಟ ಹೌದಲ್ಲ? ನಾನು ನೀನು ಎನ್ನುವುದು ಏನು? ಪ್ರತ್ಯಕ್ಷ ಪ್ರಳಯ ಕಾಲದ ಪರಮೇಶ್ವರನೇ ಬಂದರು ಒಂದೊಮ್ಮೆಗೆ ಒಳ ಹೊಕ್ಕರು ಅವನಿಗೂ ಜೀವಿಸಲರಿದು ರಣ ಸಾಮಾನ್ಯ. ದೊಡ್ಡಪ್ಪ ಏನು ಮಗನೇ? ತಂಪಾದ ಗಾಳಿ ಬೀಸ್ತಾನೆ. ಆ ಗಾಳಿಗೆ ಯಾವ ಕಾರಣಕ್ಕಾದ್ರೂ ಬೆವರು ಹುಟ್ಟಿಕೊಳ್ತದ? ಖಂಡಿತ ಇಲ್ಲ ಮಗು. ಕರಿ ಘನ ಅಂಕುಶ ಕಿರಿದನ್ನಲಹುದೇ. ದೊಡ್ಡ ಆನೆಯನ್ನು ಪಳಗಿಸಿದಂತೆ ಒಂದು ಸಣ್ಣ ಅಂಕುಶ ಸಾಕಾಗ್ತದೆ. ಖಂಡಿತವಾಗಿ ಅರಿಗಳಿಗೆ ಅಂಕುಶ ಪ್ರಯಾಣ. ಹಿಂದಿನ ರಣದಲ್ಲಿ ನಿಮ್ಮ ಮಗ ಬೆಳೆದು ಬರ್ತಾನೆ. ನಿನ್ನ ಮಾತುಗಳೇ ಉದಾಹರಣೆ. ಮತ್ತೆ ನೀನು ಹೋಗುತ್ತಿ ಅಂತ ಆದ್ರೆ ನಮ್ಮ ಕೂಟದಲ್ಲಿ ಎಲ್ಲ ಇರುವುದು ಸಿಂಹದ.